ನೈನೆಂಪಿಕ್ ಬ್ರೇಕಿಂಗ್ ನ್ಯೂಸ್ ನಲ್ಲಿ ಮೊದಲ ಸುದ್ದಿಯನ್ನ ನಿಮ್ಮದೇ ಹೇಳ್ತಾ ಇದ್ದೀನಿ. ಮಂಗಳೂರಿನಲ್ಲಿ ವಿವಾದ ಎಬ್ಬಿಸಿದಂತ ಟಿಪ್ಪು ಕಟೌಟ್ ಡಿವೈಎಫ್ಐ ಕಾರ್ಯಕರ್ತರಿಂದ ಟಿಪ್ಪು ಕಟೌಟ್ ಅನ್ನ ಇಡಲಾಗಿರುವಂತದ್ದು. ಕೋಣಾಜೆ ಠಾಣಾ ವ್ಯಾಪ್ತಿಯ ಅರೇಕಳದಲ್ಲಿ ಟಿಪ್ಪು ಕಟೌಟ್ ಅನ್ನ ಇಡಲಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದ ಎದ್ದಿರುವಂತದ್ದು ಡಿವೈಎಫ್ಐ ರಾಜ್ಯ ಸಮ್ಮೇಳನದ ನಿಮಿತ್ತ ಹಾಕಿರುವಂತ ಟಿಪ್ಪು ಕಟೌಟ್. ಕಟೌಟ್ ತೆರವಿಗೆ ಕೋಣಾಜೆ ಪೊಲೀಸರಿಂದ ಸೂಚನೆಯನ್ನ ನೀಡಲಾಗಿದೆ. ಕಟೌಟ್ ತೆಗೆಯಲ್ಲ ಅಂತ ಪಟ್ಟನ್ನ ಹಿಡಿದಿರುವಂತ ಕಾರ್ಯಕರ್ತರು, ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಟಿಪ್ಪುವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿರೋಧ ಇದೆ. ನಾಟ್ ಓನ್ಲಿ ಹಿಂದೂ, ಅಲ್ಲಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರು ಕೂಡ ಅಷ್ಟೇ ಸಾಕಷ್ಟು ವಿರೋಧವನ್ನ ಮಾಡ್ತಾರೆ. ಯಾಕೆಂದ್ರೆ ಮಾರಣ ಹೋಮವನ್ನ ಮಾಡಿದಂಥವನು ಟಿಪ್ಪು ಈ ಭಾಗದಲ್ಲಿ ಅನ್ನುವಂಥ ಒಂದು ವಿಚಾರವನ್ನು ಇಟ್ಕೊಂಡು ಯಾವಾಗಲೂ ಕೂಡ ಆಕ್ರೋಶ ವ್ಯಕ್ತವಾಗ್ತಾ ಇರುತ್ತೆ. ಈಗ ಟಿಪ್ಪು ಕಟೌಟನ್ನು ಇಟ್ಟಿರುವಂಥ ಕಾರಣಕ್ಕೋಸ್ಕರ ಅಲ್ಲಿ ಪೊಲೀಸರು ಅದನ್ನು ತೆರವು ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆದರೂ ಕೂಡ ತೆಗಿಯಲ್ಲ ಅಂತ ಪಟ್ಟನ್ನು ಹಿಡಿದಿದ್ದಾರೆ ಆ ಡಿವೈಎಫ್ಐ ಕಾರ್ಯಕರ್ತರು. ಸೊ ಇದು ವಿವಾದ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಪೊಲೀಸರು ಸೂಚನೆಯನ್ನ ಕೊಟ್ಟಿದ್ರು. ಆದರೂ ಕೂಡ ನಾವಂತೂ ಅಲ್ಲಿಂದ ಟಿಪ್ಪು ಕಟೌಟ್ ಅನ್ನ ತೆಗೆಯೋದಿಲ್ಲ ಅನ್ನುವಂಥ ಕಾರಣಗಳನ್ನು ನೀಡ್ತಾ ಇದ್ದಾರೆ. ಡಿವೈಎಫ್ಐ ರಾಜ್ಯ ಸಮ್ಮೇಳನದ ನಿಮಿತ್ತ ಹಾಕಿರುವಂಥ ಟಿಪ್ಪು ಕಟೌಟ್ ಅದು, ಆ ಒಂದು ಕಟೌಟೇ ಈಗ ವಿವಾದಕ್ಕೆ ಕಾರಣ ಆಗಿರುವಂಥದ್ದು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಕಿಶನ್, ಟಿಪ್ಪು ಕಟೌಟ್ ಯಾವ ರೀತಿಯಾಗಿ ವಿವಾದ ಮತ್ತೆ ಚರ್ಚೆಯನ್ನ ಹುಟ್ಟಾಕಿದೆ? ಪೊಲೀಸರು ಮನವಿ ಮಾಡಿಕೊಂಡ್ರು ಕೂಡ ತೆಗಿತಾ ಇಲ್ಲ. ಸೊ ಪೊಲೀಸರೇ ಅದನ್ನ ತೆಗೆಯುವಂತ ಸಾಧ್ಯತೆ ಇದೆಯಾ? ಏನ್ ಅಪ್ಡೇಟ್ ಸಿಗ್ತಾ ಇದೆ? ಪೃಥ್ವಿ, ಫೆಬ್ರವರಿ 25ರಿಂದ ಡಿವೈಎಫ್ಐ ರಾಜ್ಯ ಸಮ್ಮೇಳನ ಮಂಗಳೂರಲ್ಲಿ ಆಗ್ತಾ ಇದೆ. ಈ ನಿಮಿತ್ತ ಮಂಗಳೂರಿನ ಹಲವೆಡೆ ಡಿವೈಎಫ್ಐ ಬಂಟಿಂಗ್ಸ್ ಮತ್ತು ಪೋಸ್ಟರ್ ಕಟೌಟ್ಗಳನ್ನು ಹಾಕ್ತಾ ಇದೆ. ಆದರೆ ಹರೇಕಳದಲ್ಲಿ ಹಾಕಿರುವಂತಹ ಟಿಪ್ಪುವಿನ ಕಟೌಟ್ನೇ ಅದು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಯಾಕೆಂದರೆ ಪೊಲೀಸರು ಕೊಡ್ತಾ ಇರುವಂಥ ಕಾರಣ ಇದಕ್ಕೆ ಪರ್ಮಿಷನ್ ತೆಗೊಳ್ಳಿ ಅಂತೇಳಿ ನೀವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ನಾವೀಗ ಹರೇಕಳದಲ್ಲಿದ್ದೇವೆ, ಟಿಪ್ಪು ಕಟೌಟ್ನ ಮುಂಭಾಗದಲ್ಲಿದ್ದೇವೆ. ಸದ್ಯ ಈ ಕೋಣಾಜೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಈ ಪ್ರದೇಶದಲ್ಲಿ ಈ ಕಟೌಟ್ ಹಾಕೋಕ್ಕೆ ಪೊಲೀಸರಿಂದ ಯಾವುದೇ ರೀತಿಯಾಗಿ ಪರ್ಮಿಷನ್ ಅನ್ನು ಡಿವೈಎಫ್ಐ ಕಾರ್ಯಕರ್ತರು ತೆಗೆದುಕೊಂಡಿಲ್ಲ ಎಂಬ ಆರೋಪ ಸದ್ಯಕ್ಕಿರುವಂಥದ್ದು. ಈ ನಿಟ್ಟಿನಲ್ಲಿ ಕೋಣಾಜೆ ಠಾಣಾಧಿಕಾರಿಗಳು ಡಿವೈಎಫ್ಐ ವಲಯ ಅಧ್ಯಕ್ಷರಿಗೆ ಲೆಟ್ರನ್ನು ಬರೆದಿದ್ದಾರೆ. ಶೀಘ್ರವಾಗಿ ನೀವು ಇದನ್ನು ತೆರವುಗೊಳಿಸಬೇಕು, ಇಲ್ಲಾಂದರೆ ನಾವೇ ತೆರವುಗೊಳಿಸ್ತೀವಿ. ಯಾಕೆಂದರೆ ಈ ಕಟೌಟನ್ನು ಹಾಕೋಕ್ಕೆ ನೀವು ಯಾವುದೇ ರೀತಿಯಾಗಿ ಪರ್ಮಿಷನನ್ನು ತೆಗೆದುಕೊಂಡಿಲ್ಲ ಅನ್ನೋದನ್ನು ಪೊಲೀಸರು ಹೇಳಿರುವಂಥದ್ದು. ಆದರೆ ಡಿವೈಎಫ್ಐ ಕಾರ್ಯಕರ್ತರು ಮಾತ್ರ ನಾವು ಯಾವುದೇ ಕಾರಣಕ್ಕೂ ಈ ಕಟೌಟನ್ನು ತೆಗೆಯೋಕ್ಕೆ ಬಿಡೋದಿಲ್ಲ ಮತ್ತು ನಾವು ತೆಗೆಯೋದಿಲ್ಲ ಅನ್ನೋದನ್ನು ಹೇಳಿರುವಂಥದ್ದು. ಯಾರಾದರೂ ಪೊಲೀಸರು ತೆಗೆಯೋಕ್ಕೆ ಬಂದರೆ ನಾವು ಇಲ್ಲಿ ಇದರ ರಕ್ಷಣೆಗೆ ನಿಲ್ತೀವಿ ಎಂಬ ಮಾತುಗಳನ್ನು ಕೂಡ ಡಿವೈಎಫ್ ಮುಖಂಡ ಇಮ್ತಿಯಾಜ್ ಅವರು ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ಕೇಂದ್ರದಿಂದಾಗಿ ಈ ಘಟನೆ ಮಾರ್ಪಾಡಾಗ್ತಾ ಇದೆ. ಯಾಕೆಂದರೆ ಫೆಬ್ರವರಿ 25ರಿಂದ ಡಿವೈಎಫ್ಐ ರಾಜ್ಯ 12ನೇ ಸಮ್ಮೇಳನ ಮಂಗಳೂರಲ್ಲಿ ಆಗ್ತಾ ಇದೆ. 3 ದಿನಗಳ ಕಾಲ ಮಂಗಳೂರಲ್ಲಿ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮಂಗಳೂರಿನ ಹಲವೆಡೆ ಈ ರೀತಿಯಾಗಿ ಪೋಸ್ಟರ್ಗಳನ್ನು ಕಟೌಟ್ಗಳನ್ನು ಹಾಕಲಾಗಿರುವಂಥದ್ದು. ಕಾರ್ಯಕರ್ತರು ಹೇಳುವಂಥ ಉದ್ದೇಶ, ನಾವು ಬೇರೆ ಬೇರೆ ಸ್ವಾತಂತ್ರ್ಯ ಪ್ರೇಮಿಗಳ ದೇಶ ಪ್ರೇಮಿಗಳ ಕಟೌಟನ್ನು ಹಾಕಿದ್ದೀವಿ, ಆ ಎಲ್ಲ ಕಡೆ ಯಾವುದೇ ವಿವಾದಗಳು ಬಂದಿಲ್ಲ, ಆದರೆ ಟಿಪ್ಪುವಿನ ಕಟೌಟ್ ಹಾಕಿದಾಗ ಮಾತ್ರ ಯಾಕೆ ವಿವಾದ ಬರ್ತಾ ಇದೆ ಎಂಬ ಆಕ್ರೋಶವನ್ನು ಹೇಳ್ತಾ ಇರುವಂಥದ್ದು. ಮತ್ತು ರಾಜ್ಯದಲ್ಲಿರುವಂಥದ್ದು ಕಾಂಗ್ರೆಸ್ ಸರ್ಕಾರ ಅಥವಾ ಹಳೆಯ ಬಿಜೆಪಿ ಸರ್ಕಾರನ ಇರೋದು ನಮಗೆ ಡೌಟ್ ಆಗ್ತಿದೆ ಎಂಬ ಆಕ್ರೋಶದ ಮಾತುಗಳನ್ನು ಕೂಡ ಸದ್ಯ ಡಿವೈಎಫ್ಐ ಮುಖಂಡರು ಹೇಳ್ತಾ ಇರುವಂಥದ್ದು. ಆದರೆ ಪೊಲೀಸರು ಹೇಳ್ತಾ ಇರುವಂಥದ್ದು ಯಾವುದೇ ಕಾರಣಕ್ಕೂ ಇಲ್ಲಿ ಕಟೌಟನ್ನು ಹಾಕೋಕ್ಕೆ ಸಾಧ್ಯ ಇಲ್ಲ, ಯಾಕೆಂದರೆ ಪರ್ಮಿಷನ್ನ ಪೊಲೀಸರಿಂದ ಇಲ್ಲಿನ ಕಾರ್ಯಕರ್ತರು ಪಡ್ಕೊಂಡಿಲ್ಲ ಎಂಬ ಮಾತುಗಳನ್ನು ಪೊಲೀಸರು ಹೇಳ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕಟೌಟ್ ತೆರವುಗೊಳಿಸುವಂಥ ಸಾಧ್ಯತೆಗಳಿವೆ. ಆದರೆ ಮುಖಂಡರು ಮತ್ತು ಕಾರ್ಯಕರ್ತರು ನಾವು ಯಾವುದೇ ಕಾರಣಕ್ಕೂ ಕಟೌಟನ್ನು ತೆರವುಗೊಳಿಸಲ್ಲ, ಬೇರೆಲ್ಲ ಕಡೆ ದೇಶಪ್ರೇಮಿಗಳ ಕಟೌಟನ್ನು ಹಾಕಿದ್ದೇವೆ, ಅದೇ ರೀತಿಯಾಗಿ ಇಲ್ಲೂ ಕೂಡ ಈ ಕಟೌಟನ್ನು ಹಾಕಿದ್ದೇವೆ, ಯಾವುದೇ ವಿವಾದ ಈ ಸ್ಥಳದಲ್ಲಿ ಇಲ್ಲ ಅನ್ನೋದನ್ನು ಕಾರ್ಯಕರ್ತರು ಹೇಳುವಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಕಿಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.